स्फटिकाकृतिं आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। अदः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्त्यस्तु सतां हरिः ओम्। कर्मणः सुकृतस्य आहुः सात्विकं निर्मलं फलं रजसस्तु फलं दुःखं अज्ञानं तमसः फलम् इत्युक्तम्। पूर्वं सत्वस्य वृद्धौ यदा मृतिः भवति तदा देहभृत् उत्तमं लोकम् अनुभवति। रजसः गुणवृद्धौ तदा कर्मसंगिषु जायते, तमः प्रभावस्य अभिवृद्धौ मूढयोनिषु जायते इत्युक्तम्। गुणगळु अंतन्नुवंतद्दु जडवागि केलविदे, चेतनदल्लू इदे। जडदल्लि अंतंदाग ई वस्तुगळल्लि इरुव प्रचोदने माडुव गुण, अदु देहद मेले उंटु माडुव प्रभाव। ಚೇತನಗಳಲ್ಲಿರುವಂಥದ್ದು ಜೀವದ ಮೇಲೆ ಬೀರುವ ಪ್ರಭಾವ। ಚೇತನ ಅನ್ನೋದು ತುಂಬ ಸಾತ್ವಿಕವಾಗಿದ್ದಾಗ, ಅವರ ಜೊತೆಗೆ ನಾವು ಸ್ವಲ್ಪ ಹೊತ್ತಿದ್ದಾಗ ನಮ್ಮ ಮನಸ್ಸು ಕೂಡ ತಾನಾಗೇ ಶಾಂತವಾಗಿಬಿಡುತ್ತೆ। ಮನಸ್ಸಿನ ಅಲೆಗಳು ಸಿಕ್ಕಾಪಟ್ಟೆ ಎರಗುತ್ತಾ ಇರುತ್ತೆ ಅಲೆ ಅಲೆಯಾಗಿ। ಅಂತಹ ಸಂದರ್ಭದಲ್ಲಿ ಅವರ ಹತ್ತಿರ ಕೂತಾಗ ಅಥವಾ ಅವರ ಜೊತೆಗಿದ್ದಾಗ, ಏನು ಅವರು ತಲೆ ಮೇಲೆ ಕೈ ಇಟ್ಟು ಜಪ ಮಾಡಿ ಕಳೀಬೇಕಾಗಿಲ್ಲ, ಅವ್ರ ಹತ್ತಿರ ಕೂತರೆ ಸರಿ, ಮನಸ್ಸು ತನ್ನಿಂದ ತಾನೇ ಶಾಂತವಾಗುತ್ತೆ। ಆ ಅನುಭವವೇ ಬೇರೆ ಅದು। ಇನ್ನು ಕೆಲವೊಂದು ಸರ್ತಿ ಪ್ರಶಾಂತವಾದ ವಾತಾವರಣ, ಅಲ್ಲಿ ಯಾವುದು ಕೂಡ ಬೇಡವಾದ ಯೋಚನೆಗಳು ಅಥವಾ ಬೇಡವಾದ ರೀತಿಯ ವಸ್ತುಗಳು ಅಲ್ಲಿ ಇಲ್ಲ ಅಂತಾದಾಗ, ತಾಮಸಿಕವಾದ ಪರಿಸರ ಇಲ್ಲದೆ ಹೋದಾಗ, ಸತ್ವ ಪರಿಸರವೇ ಅಂದರೆ ಒಂದು ಎರಡು ರೀತಿ, ಒಂದು ವಸ್ತುಗಳಲ್ಲೇ ಸಹಜವಾಗಿ ಪ್ರಾಕೃತಿಕವಾದ ಸೌಂದರ್ಯದಿಂದ ಕೂಡಿರುವುದು, ಇನ್ನು ಕೆಲವೊಮ್ಮೆ ಸಾತ್ವಿಕರು ಜಪ ಮಾಡಿ ಅನುಷ್ಠಾನ ಮಾಡಿ ಆ ಪರಿಸರದಲ್ಲಿ ಒಂದು ವಿಶಿಷ್ಟವಾದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು। ಈಗ ಈ ತಪ್ಪಲೆಲ್ಲ, ಹಿಮಾಲಯದ ತಪ್ಪಲೆಲ್ಲ ನಿರಂತರ ಅವರ ತಪಸ್ವಿಗಳ ಓಡಾಟ ಇತ್ಯಾದಿ ಕಾರ್ಯಗಳಿಂದಾಗಿ ಎಲ್ಲಿ ಕೂತರೂ ಅಲ್ಲಿ ಅನುಸಂಧಾನಕ್ಕೆ, ಜಪಕ್ಕೆ, ಇತ್ಯಾದಿಗಳಿಗೆ, ತಪಸ್ಸಿಗೆ ಸಹಜವಾಗಿ ಅನುಕೂಲ ಒದಗಿ ಬರುವಂಥದ್ದು। ಅಂತಹ ಎರಡು ರೀತಿಯಾದ ಅವಕಾಶ ಇದೆ। ಅಂದರೆ ಜಡದಲ್ಲಿಯೂ ಸತ್ವ ರಜಸು ತಮಸ್ಸು ಅನ್ನೋ ಗುಣದ ಪ್ರಭಾವ ಇದೆ, ಚೇತನಗಳಲ್ಲೂ ಅಂಥದ್ದಿದೆ। ಅದರಲ್ಲಿ ಈ ಪ್ರಭಾವ ಇಲ್ಲದೇ ಇರುವಂಥದ್ದು ಅಂತಂದರೆ ಒಂದು ಶ್ರೀತತ್ವ, ಒಂದು ಪುರುಷ ತತ್ವ। ಈ ಪುರುಷ ಮತ್ತು ಪ್ರಕೃತಿ ಅನ್ನುವ ಎರಡು ತತ್ವಗಳು ಈ ಸತ್ವರಜಸು ತಮಸ್ಸು ಅನ್ನೋ ಗುಣವನ್ನು ಮೀರಿ ನಿಂತಿರುವಂಥದ್ದು, ಆದರೆ ಇವೆರಡೇ ಇಡೀ ಜಗತ್ತನ್ನು ನಿಯಂತ್ರಿಸ್ತಾ ಇರುವಂಥದ್ದು। ಈ ಗುಣದ ಪ್ರಭಾವದಿಂದ ಯೋಚನೆ ಇರ್ಬೋದು ಅಥವಾ ವಸ್ತುಗಳ ಬಳಕೆಯಲ್ಲಿರ್ಬೋದು, ಎರಡು ರೀತಿಯಿಂದಲೂ ಪ್ರಭಾವ ಬೀರ್ತಾ ಇರುತ್ತೆ। ನಮ್ಮ ಮೇಲೆ ಬೀರುವ ಪ್ರಭಾವದ ಪರಿಣಾಮ ಎಲ್ಲೂ ಕಾಣ್ಬೋದು। ಕೇವಲ ಅದು ವಸ್ತುವಿನಲ್ಲಿ ಮಾತ್ರ ಇದೆ ಅಂತ ಹೇಳಿ ತಿನ್ನುವ ಪದಾರ್ಥದಲ್ಲಿ ಮಾತ್ರ ಬರುತ್ತೆ ಅಂತ ಅಂದ್ಕೊಳ್ಳೋದಲ್ಲ ನಾವು। ನಮ್ಮ ಮೇಲೆ ಸತ್ವದ ಪ್ರಭಾವ ತಿನ್ನುವ ಪದಾರ್ಥದ ಮಾತ್ರ ಬರೋದಲ್ಲ, ಎಂಥವ್ರ ಜೊತೆಗೆ ನಾವು ಇರ್ತೇವೆ ಅನ್ನೋದ್ರಿಂದಲೂ ನಮ್ಮ ಜೀವದ ಮೇಲೆ ಪ್ರಭಾವ ಬೀರುತ್ತೆ। ಅದರಿಂದಾಗಿ ಎರಡೂ ಮುಖ್ಯ ಅಂತ ಹೇಳಿದ್ದು, ಎರಡೂ ಕಡೆಯಲ್ಲಿ ನಿಯಂತ್ರಣ ಅವಳದ್ದೇ, ಇದು ಬೇರೆಯವ್ರದ್ದು ಇದು ಇನ್ನೊಬ್ಬರದ್ದು ಅಂತಿಲ್ಲ, ಎರಡೂ ಕಡೆಯಲ್ಲೂ ಕೂಡ ಅಂದರೆ ಚೇತನ ಜಡ ಎರಡರಲ್ಲೂ ಇರುವ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣದ ಪ್ರಭಾವ ಅದು ಲಕ್ಷ್ಮಿಯ ಮೂರು ರೂಪಗಳಿಂದನೇ। ಭೂ ಅಂದರೆ ಭೂಮಿಯಲ್ಲ, 18ನೆಯ ಕಕ್ಷೆಯಲ್ಲಿ ಬರುವಂತಹ ಧರಾದೇವಿಯ ಬಗ್ಗೆ ಹೇಳುವುದಲ್ಲ, ಭೂ ಅಂದರೆ ಲಕ್ಷ್ಮಿಯದ್ದೇ ಇನ್ನೊಂದು ರೂಪ, ಶ್ರೀ ಭೂ ದುರ್ಗಾ ಅಂತ ಮೂರು ರೂಪವನ್ನೇ ಇಲ್ಲಿ ಹೇಳಲಿಕ್ಕೆ ಹೊರಟದ್ದು। ಇದು ನೀವು ಹೇಗೆ ಹೇಳ್ತೀರಿ ಅಂತ ಅನ್ನೋದು ಸ್ವಲ್ಪ ಮುಂದೆ ಹೋದರೆ ಗೊತ್ತಾಗುತ್ತೆ। ನೀವು ಆಗದಿಂದ ಅಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತಿದ್ದರೆ ನೀವು ಶ್ರೀ ಭೂ ದುರ್ಗಾ ಅಂತ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ ಅಂತ, ಒತ್ತಿ ಒತ್ತಿ ಹೇಳುವುದಲ್ಲ, ಎರಡು ಅಂಶಗಳನ್ನು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡುವಾಗ ಅದು ಗೊತ್ತಾಗುತ್ತೆ। ಹಾಗಾಗಿ ಒಟ್ಟು ಮೂರು ಪರಿಣಾಮಗಳು ಜೀವನ ಮೇಲೆ ಬೀರುವಾಗ ಮೂರು ರೀತಿಯ ಆತನ ಬದುಕು ಬದಲಾಗುತ್ತೆ ಅಂತ ಹೇಳಿದರು। ಒಟ್ಟು ಸಾತ್ವಿಕವಾದ ಕರ್ಮ ಮಾಡುವುದರಿಂದ
ಸಾತ್ವಿಕವಾದ ಫಲವನ್ನು ಉಣ್ತಾನೆ, ಅಂದರೆ ಸಾತ್ವಿಕವಾದ ದಾರಿಯಲ್ಲಿ. ದಾರಿಯೇ ರಾಜಸವಾಗಿತ್ತು ಅಂತಂದಾಗ ಅದರ ಫಲವು ರಾಜಸವಾಗಿಯೇ ಇರುತ್ತೆ. ತಾಮಸವಾದಂತಹ ದಾರಿಯನ್ನು ಅನುಸರಿಸಿದಾಗ ಫಲವು ತಾಮಸಿಕವಾಗಿಯೇ ಇರುತ್ತೆ. ಅದರಿಂದಾಗಿ ಅದರ ಪರಿಣಾಮ ಏನಿರುತ್ತೆ, ತಾಮಸಿಕವಾದ ದಾರಿಯಲ್ಲಿ ಸಾಗಿದಾಗ ಅಜ್ಞಾನವೇ ಫಲ. ರಾಜಸ ಪ್ರಯೋಗಗಳನ್ನು ಮಾಡ್ತಾ ಹೋದಾಗ ಅದರಿಂದ ಸಿಗುವಂಥದ್ದು ದುಃಖ. ದುಃಖ ಅಲ್ಲಿ ಅಜ್ಞಾನ. ಈ ದುಃಖ ಅನ್ನೋದು ಮತ್ತೆ ಪರಿಹಾರ ಆಗುತ್ತೆ. ಅಜ್ಞಾನ ಬಂದರೆ ಪರಿಹಾರಗೂ ಬಹಳ ಕಷ್ಟ. ಅದು ಅಜ್ಞಾನ ಅನ್ನೋದನ್ನು ಜ್ಞಾನ ಅಂತ ಒಂದು ವೇಳೆ ತಿಳಿದುಬಿಟ್ರೆ ಮತ್ತೆ ಮುಗೀತು. ಅಜ್ಞಾನ ಆದರೂ ಕೆಲವೊಂದು ಸರ್ತಿ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವರಂತಿದ್ಬೋದು. ಎಲ್ಲ ಗೊತ್ತಿದೆ ಅಂತ ತಲೆಯೊಳಗಿಟ್ಕೊಂಡು ತಪ್ಪನ್ನೇ ಸರಿ ಅಂತ ವಾದ ಮಾಡುವವ್ರ ಹತ್ರ ಮತ್ತೆ ನಾನು ತಿಳಿದದ್ದಕ್ಕಿಂತ ಆಚೆಗೆ ಒಂದು ಇರಬಹುದು ಅನ್ನುವ ಯೋಚನೆಯನ್ನು ಏನು ಮಾಡಿದರೂ ಅರ್ಥ ಮಾಡಿಕೊಳ್ಳಿಕ್ಕೆ ಬರದ ಹಾಗೆ ಇದ್ದರೆ ಅದಂತ ಇರಲಿಕ್ಕಾಗೋದಿಲ್ಲ. ಅದರಿಂದಾಗಿ ಅದು ತಮಸ್ಸಿನ ಅಜ್ಞಾನ ಅಂದರೆ ಹಾಗೆ. ಈ ಸತ್ವದಿಂದಲೂ ಕೆಲವೊಮ್ಮೆ ಚೂರು ಎಲ್ಲೋ ಆಸಕ್ತಿಯಿಂದ ಭಾರಿ ಕಲಿತು ಬಿಡ್ತಾನೆ. ಆದರೆ ಅವನಿಗೆ ಅದು ಕಲ್ತಿದ್ದು ಪ್ರಪಂಚದ ಬಗ್ಗೆ ಅಲ್ಲ, ಪರಮಾತ್ಮನ ಬಗ್ಗೆ ಅಲ್ಲ, ಪ್ರಪಂಚದ ಬಗ್ಗೆ ಆಗಿರುತ್ತೆ. ಆವಾಗದು ಆ ಜ್ಞಾನ ಸೀದಾ ಬಂದು ರಜಸ್ಸಿಗೆ ಬಂದು ನಿಂತು ಬಿಡುತ್ತೆ. ಪರಮಾತ್ಮನ ಬಗ್ಗೆ ಅಜ್ಞಾನವೇ ಇರುತ್ತೆ. ಆದರೆ ಅವನಿಗೆ ಆ ಮತ್ತೆ ತಿಳುವಳಿಕೆ ಗಾಢವಾದಾಗ ಇಷ್ಟೇ ಅಲ್ಲ, ಇದರಿಂದ ಆಚೆಗೆ ಇನ್ನೇನೋ ಇದೆ ಅಂತ ಅವನಿಗೆ ಹುಡುಕಾಟ ಬಂದರೆ ಅವನು ಸತ್ವಕ್ಕೆ ಜಾರ್ತಾನೆ. ಇಲ್ಲ ಇದಕ್ಕಿಂತ ಆಚೆ ಇನ್ನೊಂದಿಲ್ಲ ಅಂದರೆ ತಮಸ್ಸಿಗೆ ಹೋಗ್ಬಿಡುತ್ತೆ. ಮಧ್ಯದಲ್ಲಿ ಇರುತ್ತೆ ಜ್ಞಾನ, ಲೋಕದ ಜ್ಞಾನವಾಗಿ ಲೋಕಾತೀತನ ಜ್ಞಾನ ಆಗಲಿ. ಲೋಕಾತೀತನ ಜ್ಞಾನವೂ ಕೂಡ ಅವನಿಗೆ ಅದು ಉಪಯೋಗಿಸ್ಲಿಕ್ಕೆ ಮಾತ್ರ ಇರುತ್ತೆ ಹೊರತು. ಈಗ ಏನು ಅಂದರೆ ಕೆಲವೊಂದು ಸರ್ತಿ ನಮಗೆ ತಿಳ್ಕೊಳ್ಬೇಕು ಅಂತಿದೆ, ನಾವು ತುಂಬ ಓದಬೇಕು ಅಂತಿದೆ, ಆದರೆ ಪುರುಸೋತ್ ಸಿಕ್ಕಿದಾಗ ಒಂಚೂರು ಪುಸ್ತಕ ಇಡಿಲ್ಲ, ನಿದ್ದೆ ಹೊಡಿತಾ ಇರ್ತಾರೆ. ಅಥವಾ ಮಾಡೋ ಅವಕಾಶ ಇದ್ದಾಗ ಅದನ್ನು ಬಳಸ್ಕೊಳ್ತಾರೆ. ಹೇಳುವಾಗ ಮಾತ್ರ ಪುರುಸೊತ್ತಿಲ್ಲ ಪುರುಸೊತ್ತಿಲ್ಲ, ಹಾಗೆ ನಾವು ಕೇಳಬೇಕು ಅಂತಿದ್ದೆ, ನಮಗೂ ಪಾಠ ಕೇಳಬೇಕು. ಅಥವಾ ಇನ್ನು ಕೆಲವರದ್ದು ಹಿಂದಿನ ಘಟನೆಯನ್ನು ಹೇಳಿಕೊಂಡು ನಮಗೆ ಯಾವಾಗಾದರೂ ಆಗ ಸಿಕ್ಕಿದ್ದಿದ್ದರೆ ನಾವು ಕಲ್ತು ಬಿಡ್ತಿದ್ವಿ, ಈಗ ಆಗಲ್ಲ ಅಂತ. ಆಗ ಕಲ್ತು ಬಿಡ್ತಿದ್ವಿ ಅಂತಂದರೆ ಸರಿ, ಆಗಿದ್ದು ಬಿಡಿ, ಈಗ ಅದನ್ನು ಕಾರಣ ಕೊಡೋದುಂಟಲ್ಲ ನಿರಂತರ. ಈಗ ಅವಕಾಶ ಸಿಗ್ತಾ ಇದ್ದರೆ ಅದನ್ನೂ ಬಿಟ್ಟು ಆಗದ್ದೇ ಕಾರಣ ಕೊಟ್ಟು ಈಗ ಯಾರಿಗಾಗತ್ತೀ, ಈಗೇನು ಮಾಡಲಿಕ್ಕಾಗತ್ತೆ, ಈಗ ಕಲೀಲಿಕ್ಕಾಗತ್ತಾ? ಯೋಚನೆ ಮಾಡಿ, ಕಲಿಬೇಕು ಅಂತ ಹಠ ಇದ್ದವರು 60 ವರ್ಷ ಆದರೂ ಎಷ್ಟೋ ಜನ ಕಲಿಯೋರಿದ್ದಾರೆ. ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ 16 ಆದರೂ, ನಾವು ಇನ್ನೂ 3ನೇ 4ನೇ ಕ್ಲಾಸಲ್ಲಿ ಇದ್ದಾಗ ಇದನ್ನು ಕಲಿಸ್ಬೇಕಿತ್ತು, ಈಗೇನು ಮಂದು ಹೇಳ್ಕೊಡೋದು, ಈಗೆಲ್ಲ ಜೀವನ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ತಪ್ಪಿಸಿಕೊಳ್ಳುವುದೇ ಒಂದು ನೆಪವಾಗಿ ಕಲಿಯುವುದಕ್ಕೆ ವಯಸ್ಸಿಲ್ಲ. ನಿಜವಾಗಿ ಯಾವ ವಯಸ್ಸಲ್ಲೂ ಕಲಿಬೋದು, ಕಷ್ಟ ಆಗುತ್ತೆ ಒಪ್ಕೊಳ್ತೇನೆ. ಒಂದು ಹಂತ ದಾಟಿದ ಮೇಲೆ ಒಂದು ವಿದ್ಯಾರ್ಥಿಯ ಸ್ಥಿತಿಗತಿ ಬಿಟ್ಟು ಮುಂದಕ್ಕೆ ಸಾಗಿದಾಗ ಆಗ ಇರುವಷ್ಟು ಶಾರ್ಪ್ನೆಸ್ಸು ಮನಸ್ಸಿಗೆ ಇರುವುದಿಲ್ಲ. ಅದು ಹೌದು, ಅದಲ್ಲ ಅಂತಲ್ಲ. ಹಾಗೆ ಅಂತ ಹೇಳಿ ಕಲೀಲಿಕ್ಕೆ ಅದೊಂದು ಟೈಮ್ ಮಾತ್ರ ಟೈಮು, ಬೇರೆ ಟೈಮ್ ಟೈಮ್ ಅಲ್ಲ ಅಂತ ಮಾತಾಡೋದುಂಟಲ್ವ? ಅದು ಈ ತಮಸ್ಸಿನ ಪ್ರಭಾವ, ತನ್ನಲ್ಲಿ ಸಾತ್ವಿಕತೆ ಇದೆ ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ ಮಾಡುವ ನೆಪ. ಒಂದರೊಳಗೆ ಒಂದು ಸೇರ್ಕೊಂಡ್ಬಿಡಿದೆ. ನಾನು ತೋರಿಸ್ಕೊಳ್ಬೇಕಾದದ್ದು ಸಾತ್ವಿಕ ಅಂತಿರುತ್ತೆ, ನಾನು ಓದಬೇಕು ಅಂತಿದ್ದೆ, ನನಗೂ ಅದು ಮಾಡಬೇಕು ಅಂತಿದೆ, ಆದರೆ ನನ್ನ ಹತ್ರ ಸಮಯ ಇಲ್ಲ, ನನ್ನ ಹತ್ರ ಬೇರೆ ಬೇರೆ ಥರದ ಒತ್ತಡಗಳಿವೆ ಅಂತ. ಇದು ನಮ್ಮ ಮನಸ್ಸೇ ನಮ್ಮ ಒಳ್ಳೆಯ ಯೋಚನೆಗಳಿಗೆ ನಾವು ಕಾರಣ ಕೊಟ್ಟು ಅದು ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ನಿಜವಾಗ ಒಳ್ಳೆಯವನು, ನಾನು ನಿಜವಾಗ್ಲೂ ತುಂಬ ತಿಳ್ಕೊಳ್ಬೇಕು ಅಂತಲೇ ಇದ್ದವನು, ಆದರೆ ಏನು ಮಾಡೋದು, ನಮ್ಮ ಕೈಯಲ್ಲಿಲ್ಲ. ಒಪ್ಕೊಳ್ಬೇಕು ಕೆಲವು ಸಂಗತಿಗಳು ನಮ್ಮ ಕೈಯಲ್ಲಿಲ್ಲ, ಆದರೆ ಈಗ ಸಿಕ್ಕಿದ ಅವಕಾಶದಲ್ಲಿ ನಾವು ಎಷ್ಟು ಸಾರ್ಥಕ ಮಾಡಿಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಗುಣದ ಪ್ರಭಾವವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಈ ಬರೀ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು ಇಷ್ಟು ಕಷ್ಟ ಆದರೆ, ನಾವೇ ನಮ್ಮ ಹತ್ರನೇ ನಾವಿದ್ದೇವೆ, ನಮ್ಮ ಜೊತೆಗೇ ನಾವಿದ್ದೇವೆ. ನಮ್ಮ ಜೊತೆಗಿರೋದು ಅಂದರೆ ನಾನೇ ನನ್ನನ್ನು ತಿಳ್ಕೊಳ್ಳಿಕ್ಕಾಗುವಂಥ ಒಂದು ಅತ್ಯಂತ ಹತ್ತಿರದ ಶಕ್ತಿ. ಇದೇ ನಮ್ಮಲ್ಲಿ ಇಷ್ಟು ಗೊಂದಲ ತರುತ್ತೆ ಅಂದರೆ ಇನ್ನು ಪುರಾಣಗಳಲ್ಲಿ ಬರುವ ಸಾತ್ವಿಕ ಅರ್ಥ ಯಾವುದು, ರಾಜಸ ಅರ್ಥ ಯಾವುದು, ತಾಮಸ ಅರ್ಥ ಯಾವುದು ಅಂತ ಯೋಚನೆ ಮಾಡೋದು ಎಲ್ಲಿ ಆಗತ್ತೆ? ಇಲ್ಲ ಅಂತಲ್ಲ, ಒಂದು ಗುರುಗಳ ಅನುಗ್ರಹ, ದೈವಿಕವಾದ ಬಲ ಇದ್ದಾಗ ಖಂಡಿತ ಅಸಾಧ್ಯವಾದದ್ದೇನಲ್ಲ. ಆದರೆ ಸಹಜವಾಗಿ ನಮಗೆ ಇಷ್ಟು ಹತ್ತಿರದಲ್ಲಿ ನಾವೇ ಇದ್ದು ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳಿಕ್ಕೆ, ನಾವು ಊರಿನ ಬಗ್ಗೆ ಎಲ್ಲ ಬೇಕಾದಷ್ಟು ಮಾತಾಡ್ತೇವೆ. ಬೋಸ್ಟನ್ ಟೀ ಪಾರ್ಟಿ ಅಲ್ಲಿ ಆಯಿತು, ಇನ್ನೊಂದು ಕಡೆ ಮತ್ತೊಂದು ಆಯಿತು, ಅವತ್ತಲ್ಲಿ ಬಾಂಬ್ ಇತ್ತು, ಇಲ್ಲಿದ್ದಾಯಿತು. ನಿನ್ನ ಬಗ್ಗೆ ಏನು ಗೊತ್ತಾಯಿತು, ನಿನ್ನ ಬಗ್ಗೆ ಏನು ಗೊತ್ತು ನಿನಗೆ, ನನ್ನ ಬಗ್ಗೆ ಏನು ಗೊತ್ತು, 35 ಕೆಜಿ ಇದ್ದೇನೆ, ಅಲ್ಲ ಸ್ವಲ್ಪ ಇನ್ನು ಜಾಸ್ತಿ, 65 ಕೆಜಿ ಇದ್ದೇನೆ. ಅದು ನೀನಲ್ಲಪ್ಪ, ಅದು ನಿನ್ನ ಶರೀರ, ಅದರ ಒಳಗೆ ನಿನ್ನದು ಇನ್ನೊಂದು ಸ್ವರೂಪ ಇದೆ, ಅದನ್ನು ಯೋಚನೆ ಮಾಡಿದ್ಯಾ? ಹೌದಾ, ಹಾಗೊಂದು ಸತ್ತು ಇದೆಯಾ, ಹಾಗೊಂದು ವಸ್ತು ಇದೆಯಾ ಅಂತ ನಮಗೆ ಅದೊಂದು ದೊಡ್ಡ ಪ್ರಶ್ನೆ. ನಮಗಿವತ್ತು ಬಯಾಲಜಿ ಅಂತ ಹೇಳುವುದೇ ಅದಕ್ಕೆ ತಾತ್ಪರ್ಯ, ಜೀವಶಾಸ್ತ್ರ ಅಂತ. ಜೀವದ ಬಗ್ಗೆ ಏನಾದರೂ ಹೇಳ್ತಾರಾ?
ದೇಹದ ಬಗ್ಗೆ ಹೇಳಿ ಜೀವಶಾಸ್ತ್ರ ಅಂತ ಹೇಳ್ಕೊಡೋದು. ಆ ಜೀವಶಾಸ್ತ್ರ ಎಲ್ಲಿದೆ ಅದರಲ್ಲಿ? ಜೀವದ ಬಗ್ಗೆ ಏನಾದರೂ ಗೊತ್ತಾಗುತ್ತಾ? ಅದು ದೇಹದ ಶಾಸ್ತ್ರ. ಹಾಗಾಗಿ ಅಂದರೆ ತಪ್ಪನ್ನೇ ಇದೇ ಸರಿ ಹೀಗೆ ತಿಳ್ಕೊಳ್ಬೇಕು ಅನ್ನುವಷ್ಟರ ಮಟ್ಟಿಗೆ ಪರಿಣಾಮ ಅನ್ನೋದು ನಮ್ಮನ್ನು ಬೇರೆ ಥರ ಎಳ್ಕೊಂಡು ಹೋಗಿಬಿಡುತ್ತೆ. ಅದರಿಂದಾಗಿ ಒಂದು ಸುಕೃತ ಒಳ್ಳೆಯ ಕರ್ತವ್ಯ ಆದರೆ ಅದರಿಂದ ಒಳ್ಳೆಯ ಫಲವನ್ನು ಪಡೀತಾನೆ. ಅದು ಕರ್ತವ್ಯದಲ್ಲಿಯೇ ಸ್ವಲ್ಪ ಏರಿಳಿತ ಇತ್ತು ಅಂದರೆ ಅದರ ಫಲವು ದುಃಖಕ್ಕೆ ಕಾರಣವಾಗುತ್ತೆ. ಇನ್ನು ಆ ಕರ್ತವ್ಯದಲ್ಲಿ ತೀರಾ ಅದು ತಾಮಸಿಕವಾದ ಪ್ರಭಾವ ಇದ್ದುದಾದರೆ ಅದರಿಂದ ಅಜ್ಞಾನ ಒದಗುತ್ತೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನ ಜ್ಞಾನಮೇವಚ. ಸುಮ್ಮನೆ ಇದರಲ್ಲೊಂದು ಶಬ್ದವನ್ನು ಗಮನಿಸಿದರೆ ಸತ್ವಾತ್ ಸಂಜಾಯತೆ ಜ್ಞಾನಂ ಒಂದು, ರಜಸಃ ಲೋಭ ಏವಚ ಅದು ಒಂದೇ, ಆದರೆ ಅದು ಲೋಭ ಏವಚ ಅದು ತುಂಬ ಜೋರಿರುತ್ತೆ, ಅದರ ತಡಿಲಿಕ್ಕಾಗೋದಿಲ್ಲ ಅದನ್ನು. ಪ್ರಮಾದ ಮೋಹವು ತಮಸಃ ಅಜ್ಞಾನಮೇವಚ ಬೆಳೀತಾ ಹೋಯ್ತದು. ಇದು ಜ್ಞಾನ ಬರುತ್ತೆ, ಇದು ಜ್ಞಾನದ ಬಗ್ಗೆ ತೀವ್ರವಾದ ಅಂದರೆ ಇದೇ ಹೇಳೋದು. ಈಗ ಜ್ಞಾನ ಬರುವುದಕ್ಕೆ ಸತ್ವ ಕಾರಣ ಆಗುತ್ತೆ, ಜ್ಞಾನ ಬರದಂತೆ ಲೋಭ ತಡೆಯತ್ತೆ, ಜ್ಞಾನವನ್ನು ಎಂದಿಗೂ ಬರದಂತೆ ಈ ಪ್ರಮಾದ ಮೋಹ ಅಜ್ಞಾನಗಳು ಮುಚ್ಚಿಬಿಡುತ್ತೆ. ಇದೇನು ಅಂದರೆ ಒಂದು ಸ್ವಲ್ಪ ಹೊತ್ತು ಗಾಳಿ ಜೋರಾಗಿ ಬಂದರೆ ಮತ್ತೆ ಕೆಂಡ ಉರಿಬೋದು, ಬೆಂಕಿ ಆರಿರುತ್ತೆ. ಬೆಂಕಿ ಅನ್ನೋದು ಸತ್ವ, ಕೆಂಡ ಅನ್ನೋದು ರಜಸ್ಸು, ಆರಿ ಹೋಗಿ ಇಜ್ಜಿಲಾದರೆ ತಮಸ್ಸು. ಮತ್ತೆ ಅದರಲ್ಲಿ ನೀವು ಚೂರು ಕೆಂಡ ಇದ್ದರೆ ಮತ್ತೆ ಸತ್ವದ ಕಡೆಗೆ ಹೋಗ್ಬೋದು, ಅದು ಆರಿ ಹೋಗಿಬಿಟ್ರೆ ನೀವು ಮತ್ತೆ ಇನ್ನೊಂದು ಕೆಂಡಕ್ಕೆ ಹಾಕಿ ಉರಿಸ್ಬೋದು ಅಂತನೋ ಒಂದು ಅವಕಾಶ ಇದೆ ಅಂತ ಆದರೂ ಕೂಡ ಅದರಲ್ಲೇ ಸ್ವತಃ ಮತ್ತೆ ಬೆಳಕು ತರೋದು ಕಷ್ಟ, ಅಂದರೆ ಅದು ಮತ್ತೆ ಅರಿವಿನ ಕಡೆಗೆ ಹೋಗೋದು ಕಷ್ಟ. ಹಾಗಾಗಿ ಸತ್ವದಲ್ಲಿ ಯಾರು ಇರ್ತಾನೋ ಅವನಿಗೆ ತಿಳಿವು ತಿಳಿಯಾಗುತ್ತೆ. ಸತ್ವಾತ ಸಂಜಾಯತೆ ಸಮ್ಯಕ್ ಜಾಯತೆ, ಚೆನ್ನಾಗಿ ಜ್ಞಾನ ಉಂಟಾಗುತ್ತೆ. ಇದೇನು ಅಂದರೆ ಮತ್ತು ಕೆಲವು ಸರ್ತಿ ಹೇಳುವುದುಂಟು, ನಾವು ಇವತ್ತು ಕೂತು ನಾವು ಸ್ವಲ್ಪ ಹೊತ್ತು ಜಪ ಮಾಡುವಾಗ ಭಗವಂತನ ಎಚ್ಚರ ನೆನಪು ಚೆನ್ನಾಗಾಯಿತು, ಸಮಾಧಾನ ಆಯಿತು, ಶ್ಲೋಕ ಓದುವಾಗ ಅರ್ಥ ಆಗ್ತಾ ಹೋಗುತ್ತೆ, ಅಥವಾ ಏನೋ ಕೇಳುವಾಗ ಖುಷಿ ಆಗ್ತಾ ಹೋಗುತ್ತೆ. ಅವನೇ ಸ್ವಲ್ಪ ಹೊತ್ತಾದಮೇಲೆ ಅದು ಬೇಕಿತ್ತು, ಶಹ್ ನಾನು ಇವತ್ತು ಅಲ್ಲಿಗೆ ಹೋಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಗಳಿಸ್ಬೋದಿತ್ತು, ಇಲ್ಲಿ ಕೂತು ಸಮಯ ಹಾಳಾಯಿತು ಅಂತ ಅದೇ ಮನಸ್ಸು. ಸೊ ಅಲ್ಲಿರುವಂಥದ್ದೇ ಮನಸ್ಸು ಮತ್ತೊಂದು ಸರ್ತಿ ಗಳಿಸಬೇಕಿತ್ತು, ಸಮಯ ವ್ಯರ್ಥ ಆಯಿತು ಅಂತನ್ನುವ ಒಂದು ಬೇಸರವನ್ನು ಹಠ ಮಾಡಿ ಹಿಡಿಯುತ್ತೆ. ಅದು ಕೊನೆಗೆ ಅದು ಇನ್ನೂ ಹಾಗೆ ಮುಂದುವರಿತಾ ಹೋದಾಗ ಕೊನೆಗೆ ಇನ್ನೇನೇ ಕಾರಣಕ್ಕೂ ಕೂಡ ಆ ಸಮಯದಲ್ಲಿ ಇಲ್ಲಿರಬಾರ್ದು, ನಾನೇನಾದರೂ ಗಳಿಸುವುದಕ್ಕೇ ಹೋಗಬೇಕು ಅಂತ ಎಳೆದು ತಮಸ್ಸಿನ ಕಡೆಗೆ ಹೋಗಿ ಪ್ರಮಾದ ಮೋಹ ಎಚ್ಚರ ತಪ್ಪುವುದು, ಅತಿಯಾದ ಅದರ ಬಗ್ಗೆ ಆಸೆ ಪಡುವುದು, ತಪ್ಪನ್ನೇ ಸರಿ ಅಂತ ತಿಳಿಯುವುದು, ಇದು ಅಜ್ಞಾನದ ದಾರಿಯಾಗಿ ಆತನನ್ನು ಕಾಡುತ್ತೆ. ಹಾಗಾಗಿ ಭ್ರಾಂತಿ, ಮೈಮರೆಯುವುದು ಮತ್ತು ಎಚ್ಚರಗೇಡಿತನ ಇದು ತಮಸ್ಸಿನ ಪ್ರಭಾವ. ಜಿಪುಣತನ ಅದೇ ದೇವರ ಹತ್ರ ಕೊಡಬೇಕು ಅಂತನ್ನುವ ತನಕ ಬಂದಾಗ ಸತ್ವ ಇರುತ್ತೆ, ಹಾಕುವಾಗ ಯಾಕೋ ಬೇಡ ಅನಿಸಿ ಹೋಗೋದು, ಜಿಪುಣತನ ಅಲ್ಲಿ ಹೇಳ್ಕೊಂಡ್ಬಿಡುತ್ತೆ. ಅದು ರಜಸ್ಸು ಕೊಡು ತಪ್ಪು ಬೇಕಾಗಿಲ್ಲ, ಈಗ ಏನು ಸುಮ್ಮನೆ ವೇಸ್ಟ್ ಮಾಡ್ತಾರೆ, ನಮಗೆ ನೆಪಗಳು ಸಿಗ್ತಾ ಹೋಗ್ತವೆ ಒಂದಾದಮೇಲೆ ಒಂದು, ಬೇಡ ಅಂತ ಅನಿಸಿದಾಗ ಬೇಕು ಅನ್ನೋದಕ್ಕೆ ನೆಪಗಳು ಬಹಳ ಕಮ್ಮಿ ಸಿಗೋದು. ಯಾಕೆ ಬೇಡ ಕೆಲಸ ಕೆಲಸಕ್ಕಾಗುವಾಗ ಬೇಡ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಸಿಗಲ್ಲ, ಮಾಡಿದ್ರೇ ಸರಿ ಅಂತ ಅದಕ್ಕೆ ಬೇಕಾದ ಕಾರಣಗಳು ಸಿಗ್ತವೆ, ಅದು ತಮಸ್ಸಿನ ಪ್ರಭಾವ. ಅದರಲ್ಲಿ ಹದವಾಗಿ ನನಗೇ ಬೇಕು, ಇನ್ನೊಬ್ಬರಿಗೆ ಯಾರ ಹತ್ರವೂ ಇರಬಾರ್ದು, ಅದು ನನ್ನ ಹತ್ರವೇ ಉಳಿಬೇಕು ಅನ್ನೋದು ರಜಸ್ಸಿನ ಪ್ರಭಾವ. ಹಾಗಾಗಿ ಮೂರು ಗುಣಗಳಿಂದ ಏನೇನು ನಿಮಗೆ ಸಮಗ್ರ ನಮಗೆ ಜ್ಞಾನ ಬರುತ್ತೆ, ಎಲ್ಲಿ ಆದರೂ ಒಳ್ಳೆಯದು ನಡೀತಾ ಇದ್ದರೆ ಸಂತೋಷ ಆಗುತ್ತೆ, ಇನ್ನೊಬ್ಬರು ಬೆಳೀತಾ ಇದ್ದಾನೆ ಅಂದರೆ ನಮಗೆ ಚಪ್ಪಾಳೆ ತಟ್ಟುವಷ್ಟು ಹಾರ್ದವಾದ ಭಾವ ಇರುತ್ತೆ ಅನ್ನೋದೆಲ್ಲ ಅದು ಸತ್ವದ ಪ್ರಭಾವ. ರಜಸ್ಸಿನಿಂದಾಗಿ ಅದು ಜಿಪುಣತನದ ಮೂರು ನಾಲ್ಕು ಎಳೆ ಬೇರೆ ಬೇರೆ ಥರ, ಅದು ವಸ್ತುವಿನಿಂದ ಇರ್ಬೋದು ವ್ಯಕ್ತಿಗಳಿಂದ ಇರ್ಬೋದು. ಜ್ಞಾನ ಬಂದಾಗಲೂ ಕೆಲವೊಮ್ಮೆ ಈ ಜಿಪುಣತನ ಬೆಳೆಯುತ್ತೆ. ಜ್ಞಾನ ಬಂದದ್ದು ಅಂದರೆ ಈಗ ಏನೋ ಒಂದು ಒಳ್ಳೆಯ ವಿಷಯ ಅಂತ ತಿಳ್ಕೊಳ್ತಾನೆ, ಅದು ಬೇರೆಯವರು ಯಾರಿಗೋ ಹೇಳಿ ಅಂತ ಹೇಳಿರ್ತಾರೆ, ಅವನಿಗೆ ಹೇಳಬಾರ್ದು ಆ ಉಪಾಸನೆ ನಾನು ಮಾತ್ರ ಮಾಡಬೇಕು, ಬೇರೆಯವರಿಗೆ ಆ ಉಪಾಸನೆ ಹೇಳಿಕೊಡಬಾರ್ದು.
ಅವರು ಹೇಳಿರ್ತಾರೆ ಅವರಿಗೂ ತಿಳಿಸಿ ಇದನ್ನು ಅಂತ. ಅವರಿಗೆ ಏನೋ ಕೇಳಿದ್ರ, ಇಲ್ಲ ಇಲ್ಲ ಅವರೇನು ಹೇಳಲಿಲ್ಲ ಅಂತ. ತನಗೆ ಮಾತ್ರ ಆ ಲಾಭ ಆಗಬೇಕು ಅಂದರೆ ಅದು ಮತ್ತೆ ದೈವಿಕತೆಯ ಪೂರ್ಣ ಪರಿಚಯ ಇದ್ದಿದ್ದರೆ ಕೊಟ್ಟಷ್ಟು ಅದು ನನಗೆ ಲಾಭ ಅಂತ ಗೊತ್ತಿರ್ತಿತ್ತು ಅವನಿಗೆ. ಅವನೇನು ಅಂದ್ಕೊಂಡ ಅಂದರೆ ಇದರಿಂದ ಅವನಿಗೆ ಮೆಟೀರಿಯಲ್ ಸಂಪತ್ತು ಜಾಸ್ತಿ ಸಿಗುತ್ತೆ, ನನಗೆ ಸಿಗಲ್ಲ. ಅವನಿಗೆ ಸ್ವರ್ಗಾದಿ ಲಾಭಗಳಾಗಿಬಿಟ್ರೆ ನನಗಾಗದೆ ಹೋದೀತು ಅಂತ. ಮತ್ತು ಅದು ಲೋಭದಲ್ಲೇ ಮುಳುಗಿಬಿಡುತ್ತೆ. ರಜಸ್ಸಿನ ನೋಡಿ, ಸಿಕ್ಕಿದ ಮಂತ್ರವೇ, ಪಡೆದದ್ದು ಶಾಸ್ತ್ರವೇ, ಆದರೆ ಅದರ ಪರಿಣಾಮ ಎಲ್ಲಿರುತ್ತೆ ಅಂದರೆ ಬೇರೆಯವ್ರಿಗೆ ಸಿಗಬಾರ್ದು, ನನಗೆ ಮಾತ್ರ ಸಿಗಬೇಕು. ಈಗ ಬರೀ ಡೈರೆಕ್ಟ್ ಸಂಪತ್ತು ಮಾತ್ರ ಅಲ್ಲ, ಈ ಮಂತ್ರ ಇನ್ನೋ ಏನೋ ಒಂದು ಸಿಗೋದ್ರಿಂದ ಮತ್ತೆ ಸಂಪತ್ತೇ ಅವನ ತಲೆಯಲ್ಲಿರುವುದು. ಅದರ ಆಚೆಗೆ ಅದರಲ್ಲೊಂದು ಜ್ಞಾನ, ಜ್ಞಾನದಿಂದಾಗಿ ಭಗವಂತನ ಎಚ್ಚರ ಎಲ್ಲರಿಗೂ ತಿಳಿದು ನಾವು ಎಲ್ಲರೂ ದೇವರ ಮಕ್ಕಳೇ, ಎಲ್ಲರಿಗೂ ಸಿಗಬೇಕು ಅನ್ನೋ ಯೋಚನೆ ಬರುವುದಿಲ್ಲ. ಅದು ರಜಸ್ಸು ಹಾಗೆ ಎಳೆದು ಬಿಡುತ್ತೆ. ನೋಡುವಾಗ ಏನು ಮಂತ್ರೋಪಾಸನೆ, ಏನು ಶಾಸ್ತ್ರದ ಚಿಂತನೆ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಅದರ ಉದ್ದೇಶ ಸ್ವಾರ್ಥ ಅಷ್ಟೇ, ಮತ್ತೆ ಇನ್ನೊಬ್ಬನಿಗೆ ಸಿಗಬಾರ್ದು ನನಗೆ ಮಾತ್ರ ಸಿಗಬೇಕು, ಇದು ಮತ್ತೆ ರಜಸ್ಸು ಎಳೆದು ಬಿಡುತ್ತೆ. ನಾವು ಅಂದ್ಕೊಳ್ಳೋದು ಒಂದು ಕೆಟಗರಿ ಹಾಕಿ ಹೀಗೆ ಬೋರ್ಡೊಳಗೆ ಒಂದೊಂದು ಫಿಕ್ಸ್ ಮಾಡೋಣ ಅಂತ, ಹಾಗೆ ಫಿಕ್ಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ತುಂಬ ಜಪ ಮಾಡ್ತಿರ್ತಾರೆ ಅನ್ನೋರನ್ನು ಸಾತ್ವಿಕರು ಹೇಳಲಿಕ್ಕಾಗಲ್ಲ. ಅವ್ರ ಉದ್ದೇಶ ಇರೋದು ನನ್ನ ಜಾಗ ಬೇಗ ಮಾರಿ ಹೋಗಲಿ ಅಂತನೋ, ಅಥವಾ ಆ ಜಾಗ ನನ್ನ ವಶ ಆಗಲಿ ಅಂತನೋ, ಏನೋ ಅಷ್ಟೇ ಉದ್ದೇಶ ಇರುತ್ತೆ. ಅದರ ಆಚೆಗೆ ದೇವರು ದಿಂಡ್ರು ಯಾವುದೂ ಇರಲ್ಲ. ಅದನ್ನಾಗಿ ನಾವು ಜಪ ತಪಸ್ಸು ಇಷ್ಟೇ ನೋಡಿದ್ದಿದ್ರೆ ಹಿರಣ್ಯಕಶಿಪುವನು ಸಾತ್ವಿಕನೇ, ಅವನು ಮಾಡಿದ ತಪಸ್ಸಿನ ಮುಂದೆ ನಾವು ಅಷ್ಟು ತಪಸ್ಸು ಮಾಡಲ್ಲ. ಮೈ ಎಲ್ಲ ನೆತ್ತರೆಲ್ಲ ಬಸಿದು ಹೋಗಿ ಚರ್ಮ ಎಲ್ಲ ಮೂಳೆಗೆ ಅಂಟಿ ಅವನ ದೇಹದಲ್ಲಿ ಏನೂ ಇಲ್ಲ, ಅಸ್ಥಿಗತ ಪ್ರಾಣ, ಅಸ್ಥಿಯಲ್ಲಿ ಪ್ರಾಣಚೂರು ಉಳಿದಿತ್ತಷ್ಟೇ. ಆದರೂ ತನ್ನ ತಪಸ್ಸನ್ನು ಬಿಡದೆ ಚತುರ್ಮುಖನನ್ನು ಪ್ರಾರ್ಥಿಸಿದ್ದಕ್ಕೋಸ್ಕರ ಅವನು ಒಲಿದು ಬಂದ. ಇಷ್ಟು ತಪಸ್ಸು ನಮಗೆ ಮಾಡ್ತೇವೆ ಅಂತ ಕನಸಾದರೂ ಬಿಡುತ್ತಾ? ಅದರಿಂದ ನಮಗಿಂತ ಅವನು ಸಾತ್ವಿಕ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಅವನ ಉದ್ದೇಶ ಇದ್ದಿದ್ದು ತಾನೊಬ್ಬ ಮಾತ್ರ ಉಳಿಬೇಕು, ಎಲ್ಲರದರ ವಶ, ಎಲ್ಲವೂ ನನ್ನ ವಶದಲ್ಲಾಗಬೇಕು ಅಂತ. ಹಾಗಾಗಿ ಈ ಮತ್ತೆ ಅದರ ಪರಿಣಾಮ ಒಳ್ಳೆಯ ಸಾತ್ವಿಕತೆಯ ದಾರಿಯನ್ನು ರಾಜಸಿಕವಾದ ಫಲಕ್ಕೋ ತಾಮಸಿಕವಾದ ಫಲಕ್ಕೋ ಬಳಸುವ ಕಡೆಗೆ ಮನಸ್ಸು ಸೆಳೆಯುತ್ತೆ ಅಂತಂದಾಗ ಹೊರಗಿನ ಕ್ರಿಯೆ ಅನ್ನೋದು ಸಾತ್ವಿಕವಾಗಿ ಕಾಣಬಹುದು. ಆದರೆ ಅದರ ಪರಿಣಾಮ ಅವನು ತಗೊಂಡ ಮೇಲೆ ಅದರಿಂದ ಬಂದ ಫಲವನ್ನು ಹೇಗೆ ಉಪಯೋಗಿಸ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡು. ಹಾಗಾಗಿ ಯಾವುದನ್ನು ಹೊರಗಿನ ಚೌಕಟ್ಟಿನಿಂದ ನೋಡಿ ಅದನ್ನು ತಿಳ್ಕೊಳ್ಳೋದು ಅವನೊಬ್ಬನೇ, ಅದಕ್ಕೆ ಅವನು ಸಾಕ್ಷಿ, ಅವನು ಕ್ಷೇತ್ರಜ್ಞ. ನಮಗೆ ಹೊರಗಿನಿಂದ ಕಾಣ್ತಾ ಇರುವ ಸಂಗತಿಗಳನ್ನು ನಾವು ಹೀಗೆ ಹೀಗೆ ತುಂಬ ಜಪ ಮಾಡ್ತಾರೆ, ತುಂಬ ಅನುಷ್ಠಾನ ಮಾಡ್ತಾರೆ, ಹಾಗೆಂತ ಅವಮಾನ ಪಡಬೇಕು ಅಂತ ನಾನು ಹೇಳೋದಲ್ಲ. ಅಷ್ಟರಿಂದಲೇ ಒಬ್ಬ ನನ್ನ ಅಳಿಲಿಕ್ಕೆ ಬರುವುದಿಲ್ಲ, ಅವನ ಚಟುವಟಿಕೆ ಕ್ರಿಯೆಯಲ್ಲಿ ಹೇಗಿದೆ ನೋಡಬೇಕು. ಮುಂದೆ ತಪಸ್ಸು ಮಾಡ್ತಾನೆ ಜಪ ಮಾಡ್ತಾನೆ ಎಲ್ಲ ಸರಿ, ಆದರೆ ಯಾವುದೋ ಒಂದು ಕೊಡುಗೈತನದ ಪ್ರಸಂಗ ಬಂದಾಗ ಕೈ ಎತ್ತಿ ಕೊಡ್ತಾನ? ಇನ್ನು ನಮ್ಮಲ್ಲಿ ಇನ್ನೂ ಕೆಲವೆಲ್ಲ ಇರುತ್ತೆ. ಸಣ್ಣ ಪುಟ್ಟದ್ದು ಬಂದಾಗ ತುಂಬ ಬೇಡ 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 ಅಂತ ತ್ಯಾಗ ಮಾಡೋದು. ಯಾವುದೋ ದೊಡ್ಡದು ಬಂದಾಗ, ಯಾರಿಗೂ ತಿಳಿಯದಂತೆ ಬಂದಾಗ, ಅದು ತನಗೆ ಬೇಕು ಅಂತ ಅದನ್ನು ಪಕ್ಕಕ್ಕಿಟ್ಟು ಆಗ ಎಲ್ಲ ತ್ಯಾಗ ಎಲ್ಲ ಇಲ್ಲಪ್ಪ, ಅದು ಏನು ದೇವ್ರು ಕೊಟ್ಟದ್ದು. ಇದಾಗುವಾಗ ಎಲ್ಲರೊಂದು ಇಲ್ಲ ನನಗೆ ದೇವ್ರು ಕೊಡ್ತಾನೆ ಅಂತ. ಎರಡಕ್ಕೂ ನ್ಯಾಯನೇ ಹೇಳೋದು, ಹೇಳೋದು ಸರಿಯಾಗೇ ಹೇಳ್ತಾನೆ, ತಪ್ಪು ಹೇಳ್ತೇನೆ ಅಂತ ಹೇಳ್ತಾನೆ ಅಂತ ಹೇಳ್ತಿಲ್ಲ. ಆದರೆ ಎಲ್ಲಿ ಅದು ನಿಯಮಗಳು ಬದಲಾಗುತ್ತೆ ಅಂತ, ಇಲ್ಲಿ ಅಷ್ಟು ಜನರ ಮುಂದೆ ಆಗುವಾಗ ಅದು ಬೇಡ 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 ಅದೆಲ್ಲ ತಗೊಳ್ಬಾರ್ದು, ಇಲ್ಲಿ ಎಲ್ಲ ಏನು ತಗೊಳ್ಳುವ ಹಾಗಿಲ್ಲ ಅಂತ. ಇನ್ನೊಂದು ಕಡೆ ಬಂದಾಗ ಅದು ದೊಡ್ಡದು ಎಲ್ಲೋ ಗೊಟ್ಟಲ್ಲಿ ಲಾಭ ಬರುತ್ತೆ ಅಂದಾಗ ಅದು ಇರಲಿ ನಮ್ಮದು. ಅಂದರೆ ರಜಸ್ಸು ಒಳಗಿನಿಂದ ಏ ದೇವ್ರು ಕೊಟ್ಟದ್ದು, ಅದಕ್ಕೆ ಮತ್ತೆ ಹೇಳಲಿಕ್ಕೆ ನಮ್ಮ ಹತ್ರ ನ್ಯಾಯ ಇದೆ. ಏ ದೇವ್ರು ಕೊಟ್ಟದ್ದನ್ನು ಬೇಡ ಹೇಳಬಾರ್ದು, ಇದು ದೇವರು ಕೊಟ್ಟಿದ್ದಲ್ವ. ಅಂದರೆ ಇದು ಚಿಕ್ಕ ಚಿಕ್ಕದು ಕೊಟ್ಟದ್ದನ್ನು ನಿಮ್ಮ ಹತ್ರ ಇಸ್ಕೊಂಡು ನಾನು ಚಿಕ್ಕವನಾಗೋದಿಲ್ಲ, ನಾನು ದೊಡ್ಡ ದೊಡ್ಡ ಕೊಟ್ಟರೆ ಮಾತ್ರ ಇಸ್ಕೊಳ್ಳೋದು. ಅಂದರೆ ನೀವು ಹೇಗೆ ಯೋಚಿಸಿದ್ರು ಅದು ಎಷ್ಟು ಥರದಲ್ಲಿ ನಮ್ಮ ಮನಸ್ಸು ನಮ್ಮನ್ನೇ ಮೋಸ ಮಾಡುತ್ತೆ. ನಾವು ಅಂದ್ಕೊಳ್ಳೋದು ಅದು ನಮ್ಮ ಮನಸ್ಸು ಅಂತ, ಅಥವಾ ನಮ್ಮ ಕಂಟ್ರೋಲಲ್ಲಿದೆ ಅಂತ. ನಮಗೆ ಗೊತ್ತಾಗದ ಹಾಗೆ ನಮ್ಮನ್ನೇ ಚಳ್ಳೆ ಹಣ್ಣು ತಿನ್ನಿಸಿ ತನ್ನ ಆಟವನ್ನು ಆಡ್ತಾ ಇರುತ್ತೆ ಅದು. ಅದರಿಂದಾಗಿ ಅದಕ್ಕೆ ಉತ್ತರ ಮುಂದೆ ಕೊಡ್ತಾರೆ, ಇದು ಎಲ್ಲಿ ಎಲ್ಲಿ ಹೇಗಾಗುತ್ತೆ, ಹೀಗೆ ಯಾಕಾಗುತ್ತೆ ಅಂತ ಅದನ್ನು ಮತ್ತಲ್ಲಿ ನೋಡೋಣ. ಒಟ್ಟಂತೂ ಭ್ರಾಂತಿ ಅಥವಾ ತೀರಾ ತಿಳಿಗೇಡಿತನ ಅಥವಾ ಮೈಮರೆವು, ಇದು ಮೂರು ತಮಸ್ಸಿನ ಪ್ರಭಾವ ಅಂತ ಹೇಳಿದರು. ಸರಿ, ಇವರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ? ಊರ್ಧ್ವಂ ಗಚ್ಛಂತಿ ಸತ್ವಸ್ಥಾ ಮಧ್ಯೇ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾಃ ಅಧೋ ಗಚ್ಛಂತಿ ತಾಮಸಾಃ. ಸತ್ವಸ್ಥಾಃ ಊರ್ಧ್ವಂ ಗಚ್ಛಂತಿ, ಸಾತ್ವಿಕತೆಯ ನೆಲೆಯಲ್ಲಿ ಬದುಕಿದವನು, ಸತ್ವದಲ್ಲಿಯೇ ವೃದ್ಧಿಯಾದಾಗ ಪ್ರಾಣವನ್ನು ತೊರೆದವನು ಊರ್ಧ್ವಲೋಕಗಳನ್ನು ಸೇರ್ತಾನೆ. ಮೋಕ್ಷಾಂತಿಯ ನಿಯಮ ಏನಲ್ಲ,
ಎತ್ತರದ ಲೋಕಕ್ಕೆ ಹೋಗ್ತಾನೆ. ಯಾಕಂದರೆ ಅದು ಮತ್ತೆ ಮುಂದಿನ ಹೆಜ್ಜೆ ಇರ್ಬೋದು, ಗೊತ್ತಿಲ್ಲ. ಒಟ್ಟಂತೂ ಉತ್ತಮವಾಗಿ ಬದುಕಿದ್ದಾನೆ ಅಂದರೆ ಇದು ಎಲ್ಲರೂ ಜನರಲ್ ಆಗಿ ಹೇಳಿದ್ದು. ಅಂದರೆ ಈ ಒಂದು ಕ್ಷಣದ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅನ್ನೋದ್ರಿಂದ ಅವನು ಸಾತ್ವಿಕ ಹೇಳುವಾಗಿಲ್ಲ. ದುರ್ಯೋಧನನು ಸ್ವರ್ಗಕ್ಕೆ ಹೋಗಿ ಬಂದಿದ್ದಾನೆ ಯಾಗ ಮಾಡಿ, ಅದರಿಂದಾಗಿ ಸ್ವರ್ಗಕ್ಕೆ ಹೋಗೋದ್ರಿಂದ ಅವನು ಒಳ್ಳೆಯವನು ಕೆಟ್ಟವನು ಹೇಳಿಕ್ಕೆ ಬರೋದಿಲ್ಲ. ಯಾರೋ ತಪ್ಪು ಮಾಡಿ ನರಕಕ್ಕೂ ಹೋಗಿ ಬರ್ತಾನೆ, ನರಕಕ್ಕೆ ಹೋದ ಅಂದ ತಕ್ಷಣ ಕೆಟ್ಟವನು ಹೇಳಲಿಕ್ಕೂ ಆಗೋದಿಲ್ಲ. ನರಕದ ಯಾವುದೋ ಒಂದು ಅವನ ಪ್ರಾರಬ್ಧ ವಶದಿಂದ ನರಕದ ಪಾಪವನ್ನು ಅನುಭವಿಸಿ ಬರಬೇಕಿರುತ್ತೆ, ಮತ್ತೆ ಶುದ್ಧಿಯಾಗಿ ಮೇಲಕ್ಕೆ ಬರ್ತಾನೆ. ತೀರ ಈ ಎಲ್ಲ ಗುಣಗಳನ್ನು ಅಂದರೆ ಎಲ್ಲ ಲೋಕಗಳನ್ನು ಮೀರಿ ಆಚೆಗೆ ಹೋಗುವುದು ಮತ್ತು ಅಥವಾ ಒಂದು ಈಚೆಗೆ ಹೋಗುವುದು, ಎರಡು ತದೆ ಎರಡು ಕಡೆ ಮೋಕ್ಷ ಇದೆ. ಒಂದು ಬೆಳಕಿನ ಕಡೆಗೆ ಹೋಗುವ ಮೋಕ್ಷ, ಒಂದು ಕತ್ತಲಿನ ಕಡೆಗೆ ಹೋಗುವ ಮೋಕ್ಷ. ಮೋಕ್ಷ ಅಂದರೆ ಮತ್ತೆ ಈ ಸಂಸಾರದ ಚಕ್ರದಲ್ಲಿ ಬರಲಿಕ್ಕಿಲ್ಲ. ಈ ಯಾಕೆಂದ್ರೆ ಸ್ವರ್ಗಕ್ಕೆ ಹೋದರೆ ಸಂಸಾರ ಚಕ್ರವೇ ಅದು, ತ್ರಿದಿವ ನಿರಯ ಭೂ. ನಾವು ಅನ್ಕೊಳ್ಳೋದು ಇಲ್ಲಿ ಈ ಸಂಸಾರ ಅಂದರೆ ಭೂಮಿಯಿಂದ ಆಚೆಗೆ ಹೋಗೋದು ಮಾತ್ರ ಚಕ್ರ ಅಂತ. ಭೂಮಿಯಿಂದ ಆಚೆಗೆ ಹೋದರೆ ಮುಗಿಯುವುದಿಲ್ಲ. ಆ ಚಕ್ರದಲ್ಲಿ ಇನ್ನೊಂದು ಕೊನೆ ಇದೆ. ಆ ಕೊನೆ ಯಾವುದು ಅಂದರೆ ಸ್ವರ್ಗ. ಆ ಸ್ವರ್ಗಕ್ಕೆ ಹೋದರೆ ಅಲ್ಲಿ ಪಾಪ ಮುಗಿದ ಮೇಲೆ ಪುಣ್ಯ ಮುಗಿದ ಮೇಲೆ ಮತ್ತೆ ವಾಪಸ್ ಭೂಮಿಗೆ ಬರಬೇಕು. ನರಕಕ್ಕೆ ಹೋಗ್ತಾನೆ, ಹಾಂ ಕ್ಷೀಣೆ ಪುಣ್ಯ ಮತ್ತೆ ಲೋಕ ಮಿಷಂತಿ. ನರಕಕ್ಕೆ ಬರ್ತಾನೆ, ಅಲ್ಲಿ ಅವನ ಪಾಪದ ಪರಿಹಾರ ಆಯಿತು ಅಂದರೆ ಮತ್ತೆ ವಾಪಸ್ ಭೂಮಿಗೆ ಬರ್ತಾನೆ. ಹೀಗೆ ಇದು ಚಕ್ರವೇ. ಭೂಮಿಯಿಂದ ತಪ್ಪಿಸಿಕೊಳ್ಳುವುದು ಮಾತ್ರ ಸಂಸಾರ ಅಲ್ಲ, ಭೂಮಿಯಿಂದ ಆಚೆಗೆ ಇರುವ ಸ್ವರ್ಗ ನರಕಗಳ ಚಕ್ರವೂ ತಪ್ಪಿಸಿಕೊಂಡಾಗ ಅದು ಸಂಸಾರದಿಂದ ಬಿಡುಗಡೆ ಹೊಂದುವುದು ಅಂತ ಅರ್ಥ. ಹಾಗಾಗಿ ಇಲ್ಲಿ ಟೋಟಲಿ ಸಾತ್ವಿಕತೆಯ ಗುಣದಿಂದ ವೃದ್ಧಿಯನ್ನು ಹೊಂದಿದವನು ಊರ್ಧ್ವಂ ಗಚ್ಚತಿ, ಎತ್ತರವನ್ನು ಸೇರ್ತಾನೆ. ಹಾಗೆ ಅದು ಲೋಕದ ಸಾಮಾನ್ಯ ವ್ಯವಸ್ಥೆಯಲ್ಲಿ. ಇನ್ನು ಅವನು ಊರ್ಧ್ವ ಅಂದರೆ ಊರ್ಧ್ವಮೂಲೋ ಅವಾಕ್ಷಾಕಃ ಯಶೋಶ್ವತ್ಥ ಸನಾತನ ಅನ್ನೋ ಎಚ್ಚರದಲ್ಲಿದ್ದು ಸತ್ವಸ್ಥನಾಗಿದ್ದರೆ ಊರ್ಧ್ವಂ ಗಚ್ಚತಿ. ಊರ್ಧ್ವ ಅಂದರೆ ಭಗವಂತನಲ್ಲಿಗೆ ಸೇರ್ತಾನೆ. ಭಗವಂತನ ಎಚ್ಚರ ಇಲ್ಲದೆ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಫಲ ಇದೆ. ಊರ್ಧ್ವಂ ಗಚ್ಚತಿ, ಎತ್ತರಕ್ಕೇರ್ತಾನೆ, ಸ್ವರ್ಗ ತನಕ ಹೋಗ್ತಾನೆ, ಅಲ್ಲಿ ಮುಗಿದ ಮೇಲೆ ಮತ್ತೆ ವಾಪಸ್ ಬರ್ತಾನೆ. ಆದರೆ ಅದಕ್ಕಿಂತಲೂ ಊರ್ಧ್ವ ಒಂದಿದೆ, ಅದಕ್ಕಿಂತಲೂ ಎತ್ತರದಲ್ಲಿ ಒಂದು ಶಕ್ತಿ ಇದೆ ಅನ್ನೋ ಎಚ್ಚರ ಇದ್ದವನು ಊರ್ಧ್ವಂ ಗಚ್ಚತಿ. ಊರ್ಧ್ವ ಅಂದರೆ ಊರ್ಧ್ವೋ ವಿಷ್ಣು, ಊರ್ಧ್ವ ಅನ್ನೋ ಶಬ್ದಕ್ಕೇ ಅರ್ಥ ನಾರಾಯಣ ಅಂತ, ಅಥವಾ ಮೋಕ್ಷ, ಎತ್ತರಕ್ಕೆ ಏರ್ತಾನೆ. ಮಧ್ಯೇ ತಿಷ್ಠಂತಿ ರಾಜಸಾಹ, ಮಧ್ಯದಲ್ಲಿಯೇ ಸುತ್ತಾ ಇರ್ತಾರೆ. ಅಂದರೆ ಇವರು ಹೇಗೆ ಅಂದರೆ ಇದು ಈಗ ಹಿಂದಿದ್ದಕ್ಕೆ ನೀವು ಮೋಕ್ಷ ಅಂತಲೇ ಅರ್ಥ ಮಾಡಿಕೊಂಡ್ರೆ ಈಗ ಸರಿ ಹೋಗುತ್ತೆ. ಇದನ್ನು ನೀವು ಸರಿಯಾಗಿ ಇದೇ ಕ್ರಮದಲ್ಲಿ ಅರ್ಥ ಮಾಡಿಕೊಂಡ್ರೆ ಮಧ್ಯೆ ತಿಷ್ಠಂತಿ ಅಂದರೆ ಅವರು ಮಧ್ಯ ಅಂದರೆ ಈ ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ ಅನ್ನೋದು ಮಧ್ಯ, ಇಲ್ಲೇ ಸುತ್ತಾ ಇರ್ತಾರೆ. ಇದಕ್ಕಿಂತ ಆಚೆನೂ ಹೋಗಲ್ಲ ಈಚೆನೂ ಹೋಗಲ್ಲ. ಆದರೆ ಇವರು ಊರ್ಧ್ವ ಅಂದರೆ ನಾವು ಸ್ವರ್ಗ ಅಂತ ಇಟ್ಟುಕೊಂಡ್ರೆ ಸ್ವರ್ಗದ ತನಕ ಹೋಗಿ ಬರ್ತಾರೆ ಸತ್ವಸ್ಥರು ಕೂಡ. ಆದರೆ ಅವರು ಇನ್ನೂ ಸತ್ವ ಅಂದರೆ ಪರಮಾತ್ಮ ಅನ್ನೋ ಎಚ್ಚರ ಇದ್ದಾಗ ಅದನ್ನು ದಾಟಿ ಮೇಲಕ್ಕೆ ಹೋಗ್ತಾರೆ. ಆದರೆ ಯಾರಿಗೆ ಊರ್ಧ್ವ ಅಂದರೆ ಇಷ್ಟೇ ದೇವರು ಅಂತ ದೇವರು ಬಿಟ್ಟು ಸ್ವರ್ಗ ಮಾತ್ರ ಇರುತ್ತೋ ಅವರು ಮಧ್ಯಸ್ಥಾಹ, ಅವರು ರಾಜಸಿಕರು. ಮಧ್ಯೆ ತಿಷ್ಟಂತೆ ರಾಜಸಾಹ, ರಾಜಸಾಹ ಅಂತಂದರೆ ಸುಖ ದುಃಖಗಳ ಮಿಶ್ರವಾದ ಬದುಕನ್ನೇ ಇಷ್ಟೇ ಇದಕ್ಕಿಂತ ಆಚೆಗೊಂದು ಯೋಚನೆ ಮಾಡದವರು. ಸ್ವರ್ಗಕ್ಕೆ ಹೋಗ್ತಾರೆ ಭೂಮಿಗೆ ಬರ್ತಾರೆ, ನರಕಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಭೂಮಿಗೆ ಬರ್ತಾರೆ ನರಕ, ಇದು ಒಂದು ಚಕ್ರ. ಈ ಚಕ್ರದಲ್ಲಿ ನಿರಂತರ ಅವರ ತಿರುಗಾಟ ಇದ್ದೇ ಇರುತ್ತೆ. ಇದು ರಾಜಸಾಹ. ಜಘನ್ಯ ಗುಣವೃತ್ತಿಸ್ಥಾಹ, ಕೆಟ್ಟ ಕೆಲಸಗಳಲ್ಲಿಯೇ ಕೊನೆಯ ಜಘನ್ಯ ಅಂದರೆ ಕೊನೆ, ಜಘನ್ಯ ಅಂದರೆ ಕೆಟ್ಟದ್ದು ಅಂತ ಒಂದು ಅರ್ಥ. ಜಘನ್ಯ ಅಂದರೆ ಸಾಮಾನ್ಯ ಬೈಯುವಾಗ ಕೆಲವೊಮ್ಮೆ ಹೇಳೋದು ಒಂದು ಸೊಂಟದ ಕೆಳಗಿನದ್ದೇ ಮಾತು ಅಂತ, ಅದನ್ನು ಜಘನ್ಯ ವಾಚಃ ಅಂತ ಬೈತಾರೆ. ಇದು ಜಘನ್ಯ ಅಂದರೆ ಕೆಳಗಿನದ್ದು ಅಂತ ಅರ್ಥ. ಕೆಳಗಿನದ್ದು ಕೆಳಗಿನದ್ದು ಅಂದರೆ ಕೊನೆಯದ್ದು, ಯಾಕಂದರೆ ಎರಡು ಹೇಳಿ ಆಯಿತು, ಇನ್ನು ಉಳಿದದ್ದು ಒಂದು, ಅದು ಕೊನೆಯದ್ದು. ಜಘನ್ಯ ಗುಣ ವೃತ್ತಿಸ್ಥಾಹ, ಅದು ತಾಮಸಿಕವಾದಂತಹ ಸ್ವಭಾವದಲ್ಲಿ ಇದ್ದವರು ಪೂರ್ತಿ ಅಧೋಗಚ್ಚಂತಿ, ತಳಕ್ಕೆ ಸಾಗುತ್ತಾರೆ. ಅವರ ವೃತ್ತಿಯೂ ತಪ್ಪೇ ಇರುತ್ತೆ. ಅವರ ವೃತ್ತಿ ಅಂದರೆ ವರ್ತನೆ, ಅವರ ವರ್ತನೆಯೂ ಜಘನ್ಯ, ಅತ್ಯಂತ ಹೀನವಾದದ್ದು. ಅತ್ಯಂತ ಹೀನವಾದ ವೃತ್ತಿಯಲ್ಲಿ ಇದ್ದವರು ತಾಮಸಾಹ ಅಧಃ ಗಚ್ಚಂತಿ, ಪೂರ್ತಿ ಕೆಳಗೆ ಸಾಕ್ತಾರೆ. ಯಾಕೆಂದರೆ ಬರೀ ನರಕಕ್ಕೆ ಹೋಗುವುದು ಅಂತ ಅನ್ನೋದು ರಾಜಸರ ಕೆಲಸವೂ ಇದೆ. ನರಕಕ್ಕೆ ಹೋಗ್ತಾರೆ ಮತ್ತು ವಾಪಸ್ ಸ್ವರ್ಗ ಇದು ಭೂಮಿಗೆ ಬರ್ತಾರೆ. ಇದೂ ದಾಟಿ ಪೂರ್ತಿ ಕತ್ತಲೆಯ ಕಡೆಗೆ ಇನ್ನೊಂದು ಮೋಕ್ಷ. ಕೆಲವರು ನಂಗೆ ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ ಕೆಟ್ಟ ಕೆಲಸನೇ ಮಾಡ್ತಿರ್ತಾರೆ, ಆದರೆ ತಪಸ್ ಮಾಡಿ ಮೋಕ್ಷ ಬೇಕು ಅಂತಾರೆ. ಆಯ್ತಪ್ಪ ನಿಂಗೂ ಮೋಕ್ಷ ಸಿಗುತ್ತೆ ಅಂತ ಕಳಿಸ್ತಾರೆ. ಆದರೆ ಅವನು ಕೇಳಿದ್ದು ಮೋಕ್ಷ ಅಂತಷ್ಟೇ, ನನಗೆ ಭಗವಂತನನ್ನು ಸೇರಬೇಕು ಅಂತ ಕೇಳಲ್ಲ, ಯಾಕಂದರೆ ಭಗವಂತನ ದ್ವೇಷಿಸ್ತಾ ಇರ್ತಾರೆ. ಆದರೆ ಮೋಕ್ಷ ಬೇಕು ಅಂತ ಕೇಳ್ತಿರ್ತಾರೆ. ಅವರಿಗೆ ಆನಂದ ಆನಂದ ಅಂತ ತಲೆಯಲ್ಲಿದ್ದು ಕೇಳುವುದು. ಆದರೆ ಅವರಿಗೆ ಮೋಕ್ಷ ಅಂದರೆ ಬಿಡುಗಡೆ ಅಂತನ್ನುವ ಅರ್ಥ, ಸಂಸಾರದ ಚೌಕಟ್ಟಿನಿಂದ ಬಿಡುಗಡೆ ಆಗುತ್ತೆ. ಆದರೆ ಅತ್ಯಂತ ಕತ್ತಲು ಅನ್ನುವಂತಹ ಒಂದು ಲೋಕವು ಕೂಡ ಈ ಚಕ್ರದಿಂದ ಆಚೆಗಿರುವುದು, ಮತ್ತೆ ಅವರು ಸಂಸಾರಕ್ಕೆ ಬರುವುದಿಲ್ಲ. ಮೋಕ್ಷ ಅಂದರೆ ಅಷ್ಟೇ, ಸಂಸಾರದಿಂದ ಬಿಡುಗಡೆ. ನರಕದ
ನೆಕ್ಸ್ಟ್ ಮತ್ತು ತಳ ಮತ್ತೆ ಮರಳಿಬಾರದ, ಹೇಗೆ ಮರಳಿಬಾರದ ಬೆಳಕಿನ ಊರಿದೆಯೋ ಹಾಗೆ ಮರಳಿಬಾರದ ಕತ್ತಲೆಯ ಊರು ಇದೆ, ಅದು ಮೋಕ್ಷವೇ. ಅವರು ಅವರು ಸಾಮಾನ್ಯ ನಿಯಮವನ್ನು ಪಾಲಿಸುವುದಿಲ್ಲ, ಭಗವಂತನನ್ನು ಒಪ್ಪುವುದಿಲ್ಲ, ಆದರೆ ತಪಸ್ಸು ಮಾಡಿ ಮೋಕ್ಷ ಬೇಕು ಅಂತ ಕೇಳ್ತಾರೆ. ಅವ್ರಿಗೆ ಏನು ಸಿಗಬೇಕು? ಕತ್ತಲೆ ಸಿಗಬೇಕು. ಯಾಕೆಂದರೆ ಅವರು ಬೆಳಕನ್ನು ಇಷ್ಟಪಡದೆ ನಮಗೆ ಬಿಡುಗಡೆ ಬೇಕು ಅಂದಾಗ ಕತ್ತಲೆಯೇ ಕೊಡಬೇಕು ಅವರಿಗೆ. ಹಾಗಾಗಿ ಅಂಥವರು ಅಧಾಗಚ್ಚಂತಿ, ಪೂರ್ತಿ ತಳ ಸೇರ್ತಾರೆ, ಏರ್ಲಿಕ್ಕಾಗದ ತಳವನ್ನು ಸೇರ್ತಾರೆ. ಇದು ಕೇವಲ ಎಲ್ಲರನ್ನು ಹೇಳಿದ್ದಲ್ಲ. ಈಗ ಒಂದು ಸರ್ತಿ ತಪ್ಪು ಮಾಡಿದ ಮೇಲೆ ತಳಕ್ಕೆ ಹೋಗಿಬಿಡ್ತಾರೆ ಅಂತಲೂ ಅರ್ಥ ಅಲ್ಲ. ಎಷ್ಟೇ ತಪ್ಪು ಮಾಡಿದರೂ ಅವನ ಅಂತರಂಗದಲ್ಲಿ ತಪ್ಪು ಅಂತ ಗೊತ್ತಾದರೆ ತಿದ್ದಿಕೊಳ್ಳಿಕ್ಕೆ ಖಂಡಿತ ಅವಕಾಶ ಇದೆ. ಆದರೆ ಕೊನೆಯವರೆಗೂ ಸ್ವಭಾವವೇ ಬಿಡದವರಾದರೆ, ಅಂಥವ್ರ ಬಗ್ಗೆ ಹೇಳಿದ್ದು. ನೀವೇನು ರೀ ಎಲ್ಲರಿಗೂ ತಮಸ್ಸು ಅಂತ ಹೇಳ್ತೀರಿ? ಎಲ್ಲರಿಗೂ ಹೇಳಿಲ್ಲ, ಆದರೂ ಕೆಲವರಿಗೆ ಹೇಳ್ತೀರಿ. ಆ ಕೆಲವರು ನೀವಲ್ಲೋ ಅಲ್ಲ, ನಿಮ್ಗೆ ಯಾಕೆ ಟೆನ್ಷನ್? ನಿಮ್ಮ ಟೆನ್ಷನ್ ಏನಿರಬೇಕು? ನಿಮ್ಮ ಬಗ್ಗೆ ಅಥವಾ ಒಳ್ಳೇದು ಮಾಡಿದವ್ರಿಗೆ ಕೆಟ್ಟದಾಗಬಾರ್ದು ಅಂತ ಇರಬೇಕಷ್ಟೇ ಹೊರತು, ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದಾಗಬೇಕು ಅಂತನ್ನುವ ಅತಿಯಾದ ಪ್ರೀತಿ ನಿಮಗೆ ಬೇಕಿಲ್ಲ. ಪ್ರಪಂಚ ಹೇಗಿದೆಯೋ ಹಾಗೆ ಒಪ್ಕೊಳ್ಬೇಕಲ್ವಾ? ಇರುವುದನ್ನು ಒಪ್ಕೊಳ್ಬೇಕು. ಅವರ ಸ್ವಭಾವವೇ ಹಾಗೆ, ಅವ್ರು ಮಾಡುವುದೇ ತಪ್ಪು. ನೀವು ತಿದ್ದಿ ಅವರನ್ನು ತೀಡಿ ಏನು ಮಾಡಿದರೂ ನಾಳೆ ಮತ್ತೆ ಅದೇ ತಪ್ಪು ಮಾಡ್ತಾರೆ ಅಂದಾಗ ಎರಡು ಸರ್ತಿ ನಿಮ್ಮ ಮನೇನ ದರೋಡೆ ಮಾಡ್ದ, ಸಿಕ್ಕಿಬಿದ್ದ, ಮೂರನೇ ಸಲ ಇನ್ನೊಂದು ಮಾಡಬೇಡಪ್ಪ ಅಂತ ಹೇಳಿ ಕಳಿಸಿದ್ರಿ, ಮೂರನೇ ಸಲ ಮತ್ತೆ ಬಂದ, ಈ ಸರ್ತಿ ನೀವು ಹಿಡಿಯದೆ ಬಿಟ್ಕೊಡ್ತೀರಾ? ಶಿಕ್ಷೆ ಕೊಡದೆ ಬಿಟ್ಕೊಡ್ತೀನಿ. ನಿಂಗೆ ಎರಡು ಸರ್ತಿ ಮಾಡಿದ್ಮೇಲೆ ಮತ್ತೆ ಅಂದರೆ ವೀಕ್ನೆಸ್ಸನ್ನು ಅವನು ದುರುಪಯೋಗ ಪಡಿಸ್ಕೊಳ್ಳುವನಂತಾದಾಗ ಅವನಿಗೆ ಶಿಕ್ಷೆ ಕೊಡಲೇಬೇಕು. ಅದರಿಂದಾಗಿ ನೀವು ಎಲ್ಲರನ್ನೂ ಬದುಕಿಸ್ತೇನೆ, ಆಯ್ತಪ್ಪ ಎಲ್ಲರನ್ನೂ ಬದುಕಿಸಿ, ಯಾರೆಲ್ಲ ಒಳ್ಳೆಯವರು ಅವರೆಲ್ಲರಿಗೂ ಬದುಕಲಿಕ್ಕೆ ಅರ್ಹತೆ ಇದೆ, ಯಾರೆಲ್ಲ ನಿಯಮ ಪಾಲಿಸ್ತಾರೋ ಅವರಿಗೆಲ್ಲರೂ ಉತ್ತಮವಾದ ಗತಿ ಇದೆ. ಯಾವತ್ತೂ ಮೋಸ ಯಾವುದು ಹೇಳಿ? ಯಾರು ಒಳ್ಳೆಯದನ್ನು ಮಾಡಿದರೂ ಅವನಿಗೆ ಕೆಟ್ಟದ್ದು ಮಾಡಿದರೆ ಅದು ಮೋಸ, ತಪ್ಪು ಮಾಡಿದ ಅವನಿಗೆ ಶಿಕ್ಷೆ ಕೊಡೋದು ಮೋಸ ಹೇಗೆ? ಅವರವರು ಮಾಡಿದ ತಪ್ಪಿಗೆ, ಅವರವರು ಮಾಡಿದ ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಆಗಬೇಕು ಅನ್ನೋದು ಅಲ್ಲಿ ನೀವು ನಮಗೆ ತಕ್ಷಣ ಹ್ಯೂಮನ್ ರೈಟ್ಸ್ ಕಮಿಷನ್ ಓಡಿ ಬರುತ್ತೆ. ರಸ್ತೆಯಲ್ಲಿ ಬಿದ್ದು ಬಿದ್ದು ಜನ ಪಾಪ ತಮ್ಮ ತಪ್ಪೇ ಇಲ್ಲದೆ ಅನ್ಯಾಯಕ್ಕೊಳಗಾದವರಿಗೆ ನಾವು ಯಾರು ರಕ್ಷಣೆಗೆ ಬರೋರಿಲ್ಲ. ಅವನಿಗೆ ಗಲ್ಲು ಶಿಕ್ಷೆ ಆಗಿದೆ ಅಂದ ತಕ್ಷಣ ನಾವು ಇದು ನಿಯಮ ಮೀರಿದ್ದಾರೆ, ಅದರಿಂದಾಗಿ ನಾವು ಇದನ್ನು ನಿಲ್ಲಿಸ್ತೇವೆ. ಆಯ್ತಪ್ಪ ನಿಲ್ಲಿಸು, ಯಾರು ಬೇಡ ಅಂದ, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆನೇ ಅದು. ಇದೇ ನಮ್ಮಲ್ಲಿ ಅತಿಯಾದ ಕಾಳಜಿ, ಅತಿಯಾದ ದ್ವೇಷ, ಇದೆರಡೂ ತಪ್ಪು. ದ್ವೇಷನೇ ಮಾಡೋ ತಪ್ಪು, ಅದರಲ್ಲೂ ಅತಿಯಾದ ದ್ವೇಷ ಮತ್ತೂ ತಪ್ಪು. ಆದರೆ ಅವರು ಹಾಗೇ ಮಾಡ್ತಾರೆ. ನೀವು ಅವರಲ್ಲಿ ಅತಿಯಾದ ಪ್ರೀತಿ ತೋರಿಸಿದ್ರೆ, ನೀವು ಚೇಳನ್ನು ಮುದ್ದು ಮಾಡ್ತೇನೆ ಅಂತ ಬಂದರೆ ಏನು ಮಾಡುತ್ತದು? ಅದರ ನೀವು ಕರುವನ್ನು ಮುದ್ದು ಮಾಡೋದಕ್ಕೂ ಒಂದು ಚೇಳನ್ನು ಮುದ್ದು ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ? ಅದರದರ ಗುಣ ಅದು ಬಿಡುವುದಿಲ್ಲ ಅಂತಂದಾಗ ಅದನ್ನು ದೂರ ಇಡಬೇಕು. ನೀವು ಅದನ್ನು ಶಿಕ್ಷಿಸುವ ಅರ್ಹತೆ ಇರೋರಲ್ಲ. ಯಾರು ಶಿಕ್ಷಿಸಬೇಕು, ಯಾರು ನೋಡ್ಕೊಳ್ತಾನೋ ಅವನ ಪೋರ್ಟ್ಫೋಲಿಯೋ ಪ್ರಕಾರ ಅವನು ಅದನ್ನು ಮಾಡ್ತಾನೆ. ಆದರೆ ನಮ್ಮ ಕೆಲಸದಲ್ಲಿ ಉತ್ತಮವಾದ ಗತಿಗೆ ಏರಲಿಕ್ಕೆ ಬೇಕಾದ ಕರ್ತವ್ಯವನ್ನು ನಾವು ಮಾಡೋದು ಮಾಡಲೇಬೇಕು. ನಮ್ಮ ಕಡೆಯಿಂದ ತಪ್ಪಾಗುವುದನ್ನು ತಪ್ಪಿಸಬೇಕು. ನಮ್ಮ ಅಂಕೆಯಲ್ಲಿ ಇದ್ದು ತಪ್ಪಾಗುವುದಕ್ಕೂ ನಾವು ಕೆಲವೊಂದು ಸರ್ತಿ ತಡೀಲಿಕ್ಕೆ ಅವಕಾಶ ಇದ್ದಾಗ ಅದನ್ನು ತಡಿಬೇಕು ಹೊರತು ಎಲ್ಲ ಜಗತ್ತಿನಲ್ಲಿದ್ದ ವಸ್ತುಗಳನ್ನು ನಾನು ಬದಲಾಯಿಸಿಬಿಡ್ತೇನೆ ಸಾಧ್ಯ ಇಲ್ಲ. ನಮ್ಮನ್ನೇ ಬದಲಾಯಿಸ್ಕೊಳ್ಳಿಕ್ಕಾಗಲ್ಲ, ನಮ್ಮ ಮಾತೇ ನಾವು ಕೇಳಲ್ಲ. ಇನ್ನು ಉಳಿದವರನ್ನೆಲ್ಲ ತಿದ್ದುದು ಎಲ್ಲಿಗೆ? ಮೊದಲು ನಾವು ಸರಿಯಾದರೆ ಒಂದು ಸಂಗತಿ ಏನು ಅಂದರೆ, ನಮ್ಮನ್ನು ನಾವು ತಿದ್ದಿಕೊಳ್ಳುವಷ್ಟು ಗಟ್ಟಿಗರಾದರೆ ನಮ್ಮನ್ನು ನೋಡಿಯೇ ಉಳಿದವರೆಲ್ಲ ತಿದ್ದಿಕೊಳ್ತಾರೆ. ನಾವಂದರೆ ನಮ್ಮ ಮನೆ ಕ್ಲೀನ್ ಇಡುವುದಿಲ್ಲ, ಊರವರಿಗೆಲ್ಲ ಕ್ಲೀನ್ ಇಡಿ ಅಂತ ಹೇಳಿದ್ರೆ ಎಲ್ಲಿರುತ್ತೆ? ಅವರವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡ್ರೆ ದೇಶನೇ ಸ್ವಚ್ಛ ಆಗುತ್ತೆ. ಅದಕ್ಕೊಂದು ಮತ್ತೆ ಒಂದು ಅಭಿಯಾನ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮಗೆ ಇನ್ನೊಬ್ರು ಹೇಳಿನೇ ಬುದ್ಧಿವಾದ ಬರೋದು ಹೊರತು ನಾವೇ ಸ್ವತಃ ಕಲೀಲಿಕ್ಕೆ ಯೋಚನೆ ಮಾಡಲಿಕ್ಕೆ. ಇದೇ ವಿದೇಶಕ್ಕೆ ಹೋದಾಗ ಎಲ್ಲ ಕ್ಲೀನ್ ಆಗಿಬಿಡ್ತಾರೆ. ಇಲ್ಲಿಗೆ ಬಂದಾಗ ಎಲ್ಲಿ ಬೇಕಾದರೂ ಉಗಿಬೋದು, ಎಲ್ಲಿ ಬೇಕಾದರೂ ಕಸ ಎಸಿಬೋದು, ಅಥವಾ ಯಾವುದೇ ವಸ್ತುಗಳನ್ನು ಏನೇ ತಪ್ಪು ಮಾಡಿದ್ರೆ ಇಂಡಿಯಾ ಮೇ ಚಲ್ತಾಯೆ, ಸಬ್ ಕುಚ್ ಚಲ್ತಾಯೆ, ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅಲ್ಲಿ ಫೈನ್ ಆಗ್ತಾರೆ, ಒಳಗಾಗ್ತಾರೆ, ಬೈತಾರೆ, ಶಿಕ್ಷೆ ಇದೆ, ಅದಕ್ಕೆ ಭಯ ಇದೆ. ಇಲ್ಲಿ ಏನು ಭಯ ಇಲ್ಲ. ಈ ಸ್ವಾತಂತ್ರ್ಯವನ್ನಾದರೂ ಅನುಭವಿಸ್ಲಿಕ್ಕೆ ಇಲ್ಲಿ ಇರಬೇಕು, ಕಸ ಹಾಕ್ಲಿಕ್ಕಾದರೂ ಇಲ್ಲೇ ಇರಬೇಕು ಹೊರತು ಅಲ್ಲಿ ಹೋಗೋದ್ರಲ್ಲಿ ಏನು ಲಾಭ ಇಲ್ಲ. ಒಂದು ನಮ್ಮ ಭಾರತದ ಎಚ್ಚರ ಅಂದರೆ, ಇಲ್ಲಿ ನಾನು ಬೌದ್ಧಿಕವಾದ ಸ್ವಾತಂತ್ರ್ಯದ ದೃಷ್ಟಿಯಿಂದ, ವೈಚಾರಿಕ ಸ್ವಾತಂತ್ರ್ಯದ ದೃಷ್ಟಿಯಿಂದ ಇಲ್ಲಿ ಇರುವಷ್ಟು ಸೌಖ್ಯ ಜಗತ್ತಿನ ಯಾವ ಮೂಲೆಯಲ್ಲೂ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ಎಷ್ಟು ಥರದ ದೇವರನ್ನು ನಂಬಿದ್ರೂ ಅವನು ಭಾರತೀಯ, ದೇವರನ್ನು ನಂಬದೇ ಇದ್ರೂ ಅವನು ಭಾರತೀಯ. ಎಲ್ಲ ಕಡೆಯಲ್ಲಿ ಅವನ ಧರ್ಮದ ಬಗ್ಗೆ ಅವನು ಎದುರು ಮಾತಾಡಿದ ಅಂದರೆ ಆಯ್ತು ಅವನ ಕತೆ, ಅರೆ ಮುಗಿಯಿತು ಅಂತ. ಮುಂದೆ ಅವನಿಗೆ ಮತ್ತೆ ಆಯುಷ್ಯ ಇಲ್ಲ ಅಲ್ಲಿ. ಆದರೆ ಇಲ್ಲಿ ಇರುವ ಈ ಸ್ವಾತಂತ್ರ್ಯವನ್ನೇ ನಾವು ವಾಪಸ್ಸು, ನಮಗೆ ಈ ಎಲ್ಲದರ ಬಗ್ಗೆಯೂ ಆಕ್ಷೇಪ. ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ರ ಅಭಿಪ್ರಾಯ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಪ್ರಶ್ನೆ ಮಾಡುವುದೇ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಅದನ್ನು ಪಾಲಿಸಬೇಕು ಅನ್ನೋದಲ್ಲ, ಅದನ್ನು ಅರ್ಥ ಮಾಡ್ಕೊಂಡ ಮೇಲೆ ರೂಢಿಸ್ಕೊಳ್ಬೇಕು ಅಂತ ಅನ್ನೋದಲ್ಲ. ಇದೆಲ್ಲ ಸತ್ವ ರಜಸ್ಸು ತಮಸ್ಸು ಗುಣಗಳ ಪ್ರಭಾವದಿಂದ ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು, ತಿದ್ದಿಕೊಳ್ಳುವುದಿಲ್ಲ. ಅದು ಹೇಗೆ ಮಾಡಬೇಕು, ಇದು ಹೇಗೆ ಮಾಡಬೇಕು ಎಲ್ಲ ಕೇಳ್ತಿರ್ತಾರೆ, ಮಾಡುವುದಿಲ್ಲ ಯಾವುದನ್ನು.
ಆದರೆ ಎದುರುಗಡೆ ಕೇಳಿಸ್ಕೊಳ್ಳೋನಿಗೆ ಏನು ಪ್ರಶ್ನೆ ಕೇಳ್ತಾರೆ, ಎಷ್ಟೆಷ್ಟು ಒಳ್ಳೆ ಪ್ರಶ್ನೆ ಕೇಳ್ತಾರೆ, ಇದೆಲ್ಲ ನಿಜವಾಗ್ಲೂ ನಮಗೆ ಇಷ್ಟು ಪ್ರಶ್ನೆ ಬಂದಿರಲಿಲ್ಲ ಅಂತ ಪಾಪ ಹೇಳುವವನಿಗೆ ತುಂಬ ಕಾತರ. ಕೇಳುವವನು ಕೇಳಿಸ್ಕೊಂಡು ಆಮೇಲೆ ಅವ್ರನ್ನ ಹೆಂಗೆ ಮಂಗ ಮಾಡಿದೆ ಗೊತ್ತಾ ಅಂದರೆ ಅವ್ರೇನೋ ಹೇಳಿದ ತಕ್ಷಣ ಕರೆಕ್ಟ್ ಸರ್ ನೀವು ಹೇಳಿದ್ದು, ಇನ್ನೊಂದು ಸ್ವಲ್ಪ ಹೊತ್ತೇನಾದರೂ ಹೇಳಿದ್ರೆ ಅವನದೆಲ್ಲ ಬಯೋಡೇಟಾ ಅವನು ಒಳಗೆ ಬಿಚ್ಚುತ್ತಿದ್ದ, ಇನ್ನು ಬಿಚ್ಚಿದ್ರೆ ಕಷ್ಟ ಆಗುತ್ತೆ ಅಂತ ಒಂದೇ ಸರ್ತಿ ಅವ್ರು ಹೇಳಿದನ್ನು ಒಪ್ಕೊಂಬಿಟ್ಟು ಇನ್ನು ನನ್ನ ಒಳಗೆ ಹೊಕ್ಕೆ ಎಲ್ಲ ನನ್ನ ಆತ್ಮವಿಮರ್ಶೆ ಮಾಡಿ ನನ್ನ ಒಳಗಿನ ಹುಳಗಳನ್ನೆಲ್ಲ ತೆಗೆದು ಬಿಡ್ತಾನೆ ಅಂತ ಅವ್ರು ಏನೋ ಒಂದು ಪ್ರಶ್ನೆ ಕೇಳಿದಕ್ಕೆ ಒಂದು ಉತ್ತರ ಕೊಟ್ಟ ಮೇಲೆ ಮತ್ತೆ ಅದನ್ನು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಇದು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥ ಒಂದು ವಿಶಿಷ್ಟವಾದ ಈ ಗುಣದ ಪ್ರಭಾವ. ಇದು ಯಾರು ಅವರು ಮಾಡುವುದಲ್ಲ, ನಾವು ಮಾಡುವುದಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸು ರಾಜಸಿಕವಾಗಿಯೋ ಇನ್ನೊಂದು ರೀತಿಯಿಂದ ಅದನ್ನು ತಡೆ ಹಿಡೀಲಿಕ್ಕೆ ಹೊರಟಾಗ ನಮ್ಮನ್ನು ಅದು ಅಡ್ಡ ಹಾಕುತ್ತೆ. ಅಂದರೆ ಇದು ಕೇಳಬೇಕು ಆದರೆ ಪಾಲಿಸ್ಲಿಕ್ಕಿಲ್ಲ, ಮಾಡಬೇಕು ಆದರೆ ಅದನ್ನು ಯೋಚಿಸ್ಲಿಕ್ಕಿಲ್ಲ. ಇದೆಲ್ಲ ಗುಣದ್ದು ಕೂಡ ಒಂದೊಂದು ಹಂತದಲ್ಲಿ ಬದಲಾವಣೆಗಳು ನಡೀತಾ ಹೋಗುತ್ತೆ ಅಂತ. ಈ ಗುಣಗಳು ಮಾಡ್ತಾವೆ, ಗುಣಗಳು ಮಾಡ್ತಾವೆ, ಗುಣಗಳು ಮಾಡ್ತಾವೆ ಅಂತ ಹೇಳ್ತೀರಿ. ಗುಣಗಳು ಜಡ ಅಲ್ವಾ, ಹೇಗೆ ಮಾಡ್ತಾವೆ ಅಂತ ಪ್ರಶ್ನೆ. ಅದಕ್ಕೆ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.